ದೆಹಲಿಯಿಂದ ಹೊರಟ ವಿಮಾನ ಸ್ವಲ್ಪ ತಡ ಆಗಿದೆ, 6:20 ಲ್ಯಾಂಡ್ ಆಗ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. 6:20 ಲ್ಯಾಂಡ್ ಆಗ್ತಾರೆ, ಅಲ್ಲಿಂದ ನೇರವಾಗಿ KPCC ಆಫೀಸಿಗೆ ಬರ್ತಾರೆ ಅನ್ಸುತ್ತೆ. 7:00 ಶಾಸಕಾಂಗ ಪಕ್ಷದ ಸಭೆ. ರಾಜಕೀಯ ವಿಶ್ಲೇಷಕರಾದ ಶಂಕರ್ ಶೆಟ್ಟರ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸುಸೂತ್ರವಾಗಿ ಬಗೆಹರಿಯಿತು ಅಂತ ಅನ್ನಿಸ್ತಾ ಇದೆ, ನಿಮಗೂ ಹಂಗೆ ಅನ್ನಿಸ್ತಾ? ಖಂಡಿತವಾಗಿಯೂ ವಿನ್ ವಿನ್ ಸಿಚುವೇಶನ್ ಕ್ರಿಯೇಟ್ ಆಗಿದೆಯಾ? ಕಡೆಗೊಂದು ಪಾರ್ಟಿ ನಿರ್ಧಾರಕ್ಕೆ ಬಗ್ಲೇಬೇಕು ಯಾರಾದರೂ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪಾರ್ಟಿ ನಿರ್ಧಾರ ಅಂತಿಮ ಅಂತ ಇದರಲ್ಲಿ ಸಹ ಪ್ರೂವ್ ಆಯಿತು. ಆ್ಯಕ್ಚುಲಿ ಒಂದ್ಸಲ ಪಾರ್ಟಿ ಡಿಸಿಷನ್ ತಗೊಂಡು ಮಾಡಿದ ಮೇಲೆ ಯಾರೇ ಏನೇ ಆಗಲಿ ಅದು ಆ ಡಿಸಿಷನ್ ಒಂದು ವೇಳೆ ಸಿದ್ದರಾಮಯ್ಯ ಪರವಾಗಲಿ ಅಥವಾ DKC ಪರವಾಗಿ ಇರಲಿ ಮತ್ತೊಬ್ಬರನ್ನು ವಿರೋಧಿಸುವಾಗಿಲ್ಲ. ಅದನ್ನು ಆ ನಿರ್ಧಾರಕ್ಕೆ ಏನಾದರೂ ಕೆಲವು ಡಿಮಾಂಡ್ ಫುಲ್ಫಿಲ್ ಮಾಡ್ಲಿಕ್ಕಾಗಿಲ್ಲ, ನಾನು ಒಪ್ಪುದಿಲ್ಲ, ಹಾಗಾಗ್ಲಿಕ್ಕೆ ಬಿಡಲ್ಲ, ಈಗಾಗ ಬರಲ್ಲ ಅಂತ ಹೇಳ್ಬೋದು. ಬಟ್ ಕೊನೆಗಂತ ಪಾರ್ಟಿ ನಿರ್ಧಾರಕ್ಕೆ ಬಗ್ಲೇಬೇಕಾಗಿತ್ತು. ಈಗ DKC ಅವರು ಅದಕ್ಕೆ ಒಪ್ಕೊಂಡಾಗುಂಟು. ಇನ್ನೊಂದು ಪೈನ್, ಈಗ ಜನಗಳ ಹತ್ರ ಎಲ್ಲ ಅದು ಏನಪ್ಪ ಸೂತ್ರ ಅಂತ, ಪವರ್ ಶೇರಿಂಗ್ ಸೂತ್ರ ಅಂತ ಹೇಳ್ತಾರೆ ಏನಂತ ಅದು ಏನಂತ, ಅದು ಪಬ್ಲಿಕ್ ಡೊಮೈನಲ್ಲಿ ಇವತ್ತು ಬರಲ್ಲ. ಇವತ್ತು ಪಾರ್ಲಿಮೆಂಟ್ ಮೀಡ್ ಇದು ನಿಮ್ಮ ಶಾಸಕ, ನನ್ನ ಅಂದಾಜಿ ಪವರ್ ಶೇರಿಂಗ್ ಮತ್ತೆ ಮಾಡಿ ನೀವು ಪವರ್ ಶೇರಿಂಗಲ್ಲಿ ಉಂಟಲ್ಲ. ಈಗ ಅದನ್ನು ಛತ್ತೀಸ್ಗಢದಲ್ಲಿ ಮಾಡುವಾಗಲೂ ಮಾಡಲಿಲ್ಲ, ರಾಜಸ್ಥಾನದಲ್ಲಿ ಮಾಡುವ ಅಫಿಷಿಯಲ್ ಪಬ್ಲಿಕ್ ಡೊಮೈನ್ ಇರಲಿಲ್ಲ. ಇಂಟರ್ನಲ್ ಪಾರ್ಟಿಯೊಳಗೆ ಪಾರ್ಟಿ ಪ್ರೆಸಿಡೆಂಟ್, ಇಬ್ಬರು ಚೀಫ್ ಕಂಟೆಂಡರ್ಗೆ ನೀನೊಂದು 2.5 ವರ್ಷ ಮಾಡು, ಉಳಿದ 2 ವರ್ಷ ಅದು ಪಬ್ಲಿಕ್ ಡೊಮೈನ್ ಹಾಕುವಾಗಿಲ್ಲ. ನನ್ನ ಪ್ರಕಾರ ಯಾಕೆ ಗೊತ್ತಾ, ಒಬ್ಬ ಚೀಫ್ ಮಿನಿಸ್ಟರ್ ಆದವನನ್ನು ಒಂದ್ಸಲ ಈಸ್ ಬಿಕಮ್ CM, ಈಸ್ ಎ ಪ್ರಾಪರ್ಟಿ ಆಫ್ ದಿ ಇದು ಪಬ್ಲಿಕ್ ಗೌರ್ಮೆಂಟ್ ಪ್ರಾಪರ್ಟಿ, ಅವನು ನಾಟ್ ಎ ಪ್ರಾಪರ್ಟಿ ಆಫ್ ದಿ ಪ್ರೈವೇಟ್ ಪಾರ್ಟಿದ ಪ್ರಾಪರ್ಟಿ ಆಗಲ್ಲ ಅವನು, ಈ ಬಿಕಮ್ ಪ್ರಾಪರ್ಟಿ ಆಫ್ ದಿ ಇದು. ಸೊ ನೀನು 2.5 ವರ್ಷ ಮಾತ್ರ ಅಂತ ಹೇಳಿಕ್ ಆಗುದಿಲ್ಲ. ಎಲ್ಲಿ ತನಕ ಕಾನೂನು ಏನು ಹೇಳ್ತದೆ, ಎಲ್ಲಿ ತನಕ ನಿಮಗೆ ಶಾಸಕ ಸಭೆಯಲ್ಲಿ ಬಹುಮತ ಉಂಟಾ, ಶಾಸಕರ ಬೆಂಬಲ ಉಂಟಾ ನಿಮಗೆ, ಅಲ್ಲಿ ತನಕ. ಸಿದ್ದರಾಮಯ್ಯನವರು ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇಳಿದಾಗಲೂ ಅದನ್ನೇ ಹೇಳಿದ್ರಂತೆ. ಎಷ್ಟು ಅವಧಿ ಬೇಕು ನಿಮಗೆ ಮುಖ್ಯಮಂತ್ರಿ ಆಗಿ ಅಂತ, ಶಾಸಕರು ಎಲ್ಲಿ ತನಕ ನನ್ನನ್ನು ಬೆಂಬಲಿಸ್ತಾರೋ ಅಲ್ಲಿ ತನಕ ಮುಖ್ಯಮಂತ್ರಿ ಆಗಿರ್ತದೆ. ಅಲ್ಲ ಅದು ಹೇಳ್ಬೋದು ಮತ್ತೆ ಅಲ್ಲ, ಬಟ್ ಒಲಿಟ್ರೆ ಒಬ್ಬಾರ್ದಂತೆಲ್ಲ. ಸಿ ಕೆಲವು ಸಲ ಒಂದು ವಚನ ಭ್ರಷ್ಟ ಅಂತ ಒಂದು ಹಿಂದೆ ಆಗಿದೆ, ಯಾವುದು ನಮ್ಮ ಚರಿತ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ನಾನು 20 ತಿಂಗಳ ನಂತರ ಹೇಳ್ತೇನೆ, ಅದಾಗ ಡಿಫರೆಂಟ್ ಪಾರ್ಟಿಯಲ್ಲಿ ಫಾರ್ಮಲ್ ಅದು ಪಬ್ಲಿಕ್ ಡೊಮೈನ್ ಬರ್ತದೆ, ಶೇರಿಂಗ್ ಪ್ರಾಪರ್ಟಿ BJPಗೆ. ಅಲ್ಲ ಇವರು ಕುಮಾರಸ್ವಾಮಿ ಅವರು ಮತ್ತೆ 2008 ಅದು 20 ತಿಂಗಳು ನಿಮಗೆ 20 ತಿಂಗಳು ನಂಗೆ ಅಂತ ಇವರು ಅದು ಒಪ್ಪಿಕೊಳ್ಳಿ, ವಚನ ಭ್ರಷ್ಟ ಅಂತ ಆಯಿತು. ಸೊ ಈ ಸಲ ಸಿದ್ದರಾಮಯ್ಯನವರು 2 ಪ್ರಶ್ನೆ ಉಂಟಾರೆ, ವಚನ ಭ್ರಷ್ಟರು ಆಗ್ತಾರಾ ಇಲ್ವಾ ಅಂತ. ಒಂದು ಗ್ಯಾರಂಟಿ ಇಂಪ್ಲಿಮೆಂಟೇಷನಲ್ಲಿ, ಅದರಲ್ಲಿ ವಚನ ಭ್ರಷ್ಟರು ಆಗುದಿಲ್ಲ, ಖಂಡಿತ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡೇ ಮಾಡ್ತಾರೆ, ತೊಂದಿಲ್ಲ ಗೌರ್ಮೆಂಟ್ ಅದಕ್ಕೇನು ಸಫಿಷಿಯಂಟ್ ಏನು ಪ್ಲಾನ್ ಮಾಡ್ಕೊಂಡು ಮಾಡೇ ಮಾಡ್ತಾರೆ. ಅದನ್ನು ಪ್ರೀ ಔಟಲ್ಲಿ ಫಸ್ಟ್ ಕ್ಯಾಬಿನೆಟಲ್ಲೇ ಮಾಡ್ತೇನೆ ಅಂತ ಮಾಡಿನೂ ತೀರಿಸ್ತಾರೆ. ಸೊ ಮತ್ತೊಂದು ಈ ಸೆಕೆಂಡ್ ಗ್ಯಾರಂಟಿ ವಚನ, ಸಪೋಸ್ ಅವರಲ್ಲಿ ಎಗ್ರಿಮೆಂಟ್ ಆಗಿದ್ದರೆ ಅದನ್ನು ಬಿಟ್ಕೊಡ್ತಾರ ಇಲ್ಲ ಅಂತ. ಬಟ್ ನಾವ್ಯಾರು ಕ್ವಶನ್ ಮಾಡೋಗಿಲ್ಲ ಅದನ್ನು ಬಿಟ್ಕೊ, ಯಾಕೆ ಗೊತ್ತಾ ನಮ್ಗೆ ಯಾರಿಗೂ ಗೊತ್ತಿಲ್ಲ ಎಲ್ಲಿ ಉಂಟು ನೀವು ಬಿಟ್ಕೊಟ್ಟಿರ ಅಂತ ಹೇಳಿದ್ರೆ ಪ್ರೂಫ್ ಇಲ್ಲಿ. ಇದು ಈಗ ನಮಗೇನು ಗೊತ್ತಿಲ್ಲ ಬಿಟ್ಬೋದು, ಇವರೆಲ್ಲ ಈಗ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ ಅಷ್ಟೇ ಶಿವಾಯಿ, ನಮಗೇನು ಗೊತ್ತಿಲ್ಲ ಬಿಟ್ಕೊಡ್ತಾರೆ, ನಾವು ಹೇಳೋಗಿಲ್ಲ ಏ ಬಿಟ್ಕೊಟ್ಟಿಲ್ಲ ಅಂತೇಳಿ. ಕಡೆಗೆಲ್ಲಾದರೂ ಬೇರೆ ಪಾರ್ಟಿಯವರು ತೆಗೆಯೋಗಿಲ್ಲ ಹೌದಲ್ಲ, ಇದು ಅವ್ರು ಯಾರು ನೋಡು ಅಂತ ಹೇಳಿದ್ದೇನೆ ಏನೋ ತಪ್ಪಿಸ್ಕೊಳ್ಳೋ. ಬಟ್ ಬಿಟ್ಕೊಡ್ತಾರೆ ಅದು ಆಫ್ಟರ್ 2.5 ಇಯರ್ಸ್ 2 ಇಯರ್ಸಾ 3 ಇಯರ್ಸ್ ಅದು ಗೊತ್ತಿಲ್ಲ ನಮಗೀಗ. ಅರ್ಥ ಕೆಲವರು 2 ವರ್ಷ ಹೇಳ್ತಾರೆ, ಕೆಲವರು 2.5 ವರ್ಷ ಹೇಳ್ತಾರೆ, ಕೆಲವರು ಫಸ್ಟ್ 3 ವರ್ಷ ಅಂತ ಹೇಳ್ತಾ ಇದ್ದ. ಸೊ ಅದಕ್ಕೆ ಪ್ರಶ್ನೆ ಇಲ್ಲ. ಮತ್ತೊಂದು ಒಂದು ಹೇಳ್ತಾರೆ, ಯಾರೇ ಮುಖ್ಯ ಇವರು ನಮ್ಮ ಸಿದ್ದರಾಮಯ್ಯ ಭಾರಿ ಅದೃಷ್ಟವಂತ ವ್ಯಕ್ತಿ, ಮುಖ್ಯಮಂತ್ರಿ ಭಾರಿ ಅದೃಷ್ಟವಂತ ನೋಡಿ. ಯಾಕಂದರೆ ಈಗ ಸ್ಕೀಮ್ ಇಂಪ್ಲಿಮೆಂಟ್ ಮಾಡ್ತಾರಲ್ಲ, ಜನ ಈಗಲೇ ಕಾಯ್ತಿದ್ದಾರೆ, ಈಗಲೇ ಹೇಳ್ತಾ ಇದ್ದಾರೆ ಓ ಸಿದ್ದರಾಮಯ್ಯ ಬರ್ತಾರೆ ನಮಗೆ ಕೊಡ್ತಾರೆ ಭಾಗ್ಯಗಳನ್ನು ಕೊಡ್ತಾರೆ ಅಂತೇಳಿ. ಇವತ್ತಿನಿಂದ ಶುರುವಾಗಿದೆ ನೀವು ನಾನು ಕೆಲಸದಲ್ಲಿ ಹೀಗೆ ಕ್ರೇಜಿಗೆ ನಮ್ಮ ಮಂಗಳೂರು ಉಡುಪಿ ಕಡೆ ಫೋನ್ ಮಾಡ್ತೇನೆ, ಹಳ್ಳಿಯವರು ಹೇಗೆ ಅಂತ ವಾತಾವರಣ ಕೇಳುವ ಅಂತ. ಎಲ್ಲರೂ ಯಾರು BJP ಹೋಗಿ ಸಿದ್ದರಾಮಯ್ಯ ಬರ್ತಾರೆ ಕೊಡ್ತಾರೆ ಅಂತ ಹೇಳ್ತಾರೆ. ಅಂತ ಹೆಸರು ಯಾರು ಹೋಗೋದು, ಪಾಲಿಸಿ ಗೌರ್ಮೆಂಟ್ ಇದು ಹೆಸರು ಸಿದ್ದರಾಮಯ್ಯ ತಗೊಂಡೋಗ್ಬಿಡ್ತಾರೆ ಈ ಸಲ. ಸೊ ಈ ಪೀರಿಯಡಲ್ಲಿ ಯಾರೇ CM ಅದು DKC ಆಗಿದ್ರು ಅದೃಷ್ಟ ಅಂತ ಚರಿತ್ರೆ ಆತನ ಹೆಸರು ಎಂದೆಂದು ಇರ್ತದೆ. ನಮ್ಮ ಸೌತ್ ಕನ್ನಡದಲ್ಲಿ ಟೆನೆನ್ಸ್ ಆಕ್ಟ್ ಅಂದರೆ ಉಳುವವನಿ ಭೂಮಿಗೆ ಉಡೆ ಅಂತ, ಅದು ದೇವರ ಸ್ಟ್ಯಾಮಲ್ಲಿ ಬಂತು ಅಂದರೆ ಲ್ಯಾಂಡ್ ಲಾರ್ಡ್ ಇಂದಿರಾಗಾಂಧಿ ದೇವರಾಜರು ಅದು ಶಾಶ್ವತ. ಈಗಲೂ ಅವರ ಎಂಜಮ್ ಕೂತ್ಕೊಂಡ ಮನೆಯೂ ಅದು ಟೆನೆನ್ಸ್ ಆಕ್ಟಲ್ಲೇ ಬಂದದ್ದು, ಉಳುವ ಹೊಲನೂ ಉಂಟಲ್ಲ ಭೂಮಿನೂ ಅದು ಟೆನೆನ್ಸ್ ಆಕ್ಟಲ್ಲೇ ಅವರು ಬಂದದ್ದು. ಈಗಲೂ ಜನ ಕೊಂಡಾಡ್ತಾ ಇದ್ದಾರೆ. ಸಪೋಸ್ ಈ ಸ್ಕೀಮನ್ನು ಒಂದ್ಸಲ ಇಂಪ್ಲಿಮೆಂಟ್ ಮಾಡಿದ ಮೇಲೆ ತೆಗಲಿಕ್ಕೆ ಆಗುದಿಲ್ಲ, ಇನ್ನೂರು ಯೂನಿಟ್ ಇದಾಗಲಿ ಅದಾಗಲಿ ಹೋಗ್ತಲ್ಲ. ಸೊ ಆತ ಭಾರಿ ಅದೃಷ್ಟ ಅಂತ. ಮತ್ತು ಇದು ಎಷ್ಟು ಪಾಪ್ಯುಲರ್ ಸ್ಕೀಮ್ ಆಗಿ ನನ್ನ ಲೆಕ್ಕದಲ್ಲಿ ಸಪೋಸ್ ಇಂಪ್ಲಿಮೆಂಟ್ ಆದರೆ, ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಲ್ಲ 2024, ದಿಸ್ ಎಲೆಕ್ಷನ್ ಇಸ್ ನಾಟ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ BJP ಆರ್ ಬಿಟ್ವೀನ್ ಮೋದಿ ವರ್ಸಸ್ ಸಿದ್ದರಾಮಯ್ಯ ಆಗೋದಿಲ್ಲ, ದಿಸ್ ಎಲೆಕ್ಷನ್ ಬಿಟ್ವೀನ್ ದಿ ಪಾಪ್ಯುಲರ್ ಪ್ರೈಮ್ ಮಿನಿಸ್ಟರ್ ವರ್ಸಸ್ ಪಾಪ್ಯುಲರ್ ಸ್ಕೀಮ್ ಆಗ್ತದೆ ನೋಡ್ಬೇಕಾರೆ. ಇಟ್ ವಿಲ್ ಬಿಕ ಪಾಪ್ಯುಲರ್ CM ಪ್ರೈಮ್ ಮಿನಿಸ್ಟರ್ ವರ್ಸಸ್ ಪಾಪ್ಯುಲರ್ ಸ್ಕೀಮ್. ಮೋದಿ ಅವರು ಬಂದು ಇಲ್ಲಿ ಸ್ಕೀಮ್ಗಳ ವಿರುದ್ಧ ಜಯಿಸಿ ಮತ ತಗೋಬೇಕಾಗುತ್ತೆ. ಮೋದಿ ಪಾಪ್ಯುಲಾರಿಟಿಯಲ್ಲಿ BJP. ಮತ್ತು ಈ ಸಲ ಏನಾದರೂ 1999 ಇಂದ ಯಾವಾಗ ಪ್ರತಿ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಕೂಡ BJP ಅಪ್ಪರ್ ಹ್ಯಾಂಡ್ ಆಚು 1999 ಅಸೆಂಬ್ಲಿಯಲ್ಲಿ ಅವ್ರು ಆಗ್ತಾರೆ ಇವ್ರು ಆಗ್ತಾರೆ ಎಲ್ಲ ಆಗ್ತಾರೆ ಪಾರ್ಲಿಮೆಂಟಲ್ಲಿ. ಈ ಎಲೆಕ್ಷನಲ್ಲಿ ಹತ್ರ ಹತ್ರ ಬಂದು ಈಕ್ವಲ್ ಬಂದು ರಾಷ್ಟ್ರದಲ್ಲಿ ಬಿಕಾಸ್ ಆಫ್ ಪಾಪ್ಯುಲರ್ ಸ್ಕೀಮಲ್ಲಿ ಜನಗಳಿಗೆ ಸಿ ಕೊಟ್ಟ ಮೇಲೆ ಉಂಟಲ್ಲ ಇದು ಪಾಪ್ಯುಲರ್ ಸ್ಕೀಮಲ್ಲಿ ಕೊಡ್ತೇನೆ ಅಂತ ಹೇಳುವಾಗಲೇ ಜನ ಇಷ್ಟು ಓಟು ಕೊಟ್ಟುಬಿಟ್ಟಿದ್ದಾರೆ. ಈಗ ಇನ್ನು ಕೊಟ್ಬಿಟ್ಟ ಮೇಲೆ ಜನ ಬಿಡ್ತಾರೆ ಇವರನ್ನು,
ಅರೆ ಕೊಟ್ಟ ಮಾತ್ರ ಉಳಿಸ್ಕೊಂಡ್ರು ಅಂತ ಇರ್ತದೆ. ಸೊ ಅವ್ರಿಗೆ ಅದಕ್ಕಾಗಲ್ಲ, ಅದೊಂದು ಅದೃಷ್ಟ. ಘೋಷಿಸಿದಷ್ಟು ಸುಲಭವಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕಷ್ಟೇ, ಎಲ್ಲರಿಗೂ ಕೊಡೋದಕ್ಕಾಗೋದಿಲ್ಲ. ಎಲ್ಲರಿಗೂ ಕೊಡೋದಕ್ಕಾಗೋದಿಲ್ಲ. ನೀವು ರಾಜಕೀಯ ಏನು ಚುನಾವಣಾ ಪ್ರಚಾರದ ವೇದಿಕೆ ಮೇಲೆ ನಿಂತು ಎಲ್ರಿಗೂ 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 ಅಂತ ಹೇಳಿದ್ದೀರಿ ಅಲ್ಲ, ಬಟ್ ಎಲ್ರಿಗೂ ಅಜಿತ್ ಅವರೇ ಕಂಡೀಷನ್ಸ್. ಬಟ್ ಅವ್ರು ಹೇಳಿದ ಪ್ರಕಾರ ನಾನು ಗೊತ್ತು ಏನಂದ್ರೆ ಕರೆಕ್ಟ್ ಮ್ಯಾನಿಫೆಸ್ಟೋ ಅನ್ನೋದ್ರೆ ಅವ್ರು ಹೇಳ್ತಾರೆ ಗೃಹಿಣಿಯರಿಗೆ 2,000 ರೂಪಾಯಿ ಕೊಡ್ತೇವೆ ಪ್ರತಿ ತಿಂಗಳು ಅಂತ. ಗೃಹಿಣಿಯರು ಅಂದರೆ ಹೌಸ್ ವೈಫ್, ಕೆಲಸ ಇಲ್ಲದವರು, ಅಳ್ತಾ ಇಲ್ಲ ಆಯಿತು. ಮತ್ತು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅಂತ, ಮಹಿಳೆಯರಂದ್ರೆ ಎಲ್ಲ ಮಹಿಳೆಯರು ಬರ್ತಾರೆ ಅದರಲ್ಲಿ. ಆದರೆ ಇನ್ಕಮ್ ಕ್ರಿಟೀರಿಯನ್ನು ಹೇಳಿಲ್ಲ. ಸಪೋಸ್ ಮಾಡ್ಬೋದು ಇನ್ಕಮ್ ಟ್ಯಾಕ್ಸ್ ಪೇಯಿಸಿಗೆ, ಅದರಲ್ಲಿ ಎಷ್ಟಿರ್ತಾರೆ ಆಲ್ರೆಡಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಇರುವಂತೆ ಸಿಕ್ಕೇ ಸಿಗ್ತದೆ. 80% ಆಫ್ ನಮ್ಮ ಕರ್ನಾಟಕದಲ್ಲಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆಯ್ತಲ್ಲ, 80% ವರ್ಸಸ್ 20% ಉಳಿಯೋರು, ಆಲ್ಮೋಸ್ಟ್ 80% ಜನ ನೀವು ಕೊಟ್ಬಿಡ್ತೀರಿ, ಅರ್ಥ ಆಯ್ತಲ್ಲ. ಸೊ ಈ ಪಾಪ್ಯುಲರ್ ಸ್ಕೀಮ್ ಇದನ್ನು ಇಂಪ್ಲಿಮೆಂಟ್ ಮಾಡಿದರೆ ಕರ್ನಾಟಕದಲ್ಲಿ ಮುಂದೆ ಎಲ್ಲ ಸ್ಟೇಟ್ಗಳು ಇದನ್ನು ತೊಗೊಂಡ್ಬರ್ತೇವೆ, ಅರ್ಥ ಆಯ್ತಲ್ಲ. ಬಲ್ಲ ಅವರ ರಿಸೋರ್ಸಸ್ ಉಂಟಲ್ಲಿ, ಬಿಹಾರ ಯು ಪಿಗಳಲ್ಲೇ ಮಾಡಲಿಕ್ಕಿಲ್ಲ, ಬಡತನ ಕಂಟ್ರಿ ಆಗಲಿಕ್ಕಿಲ್ಲ, ಕಷ್ಟ ಕಂಟ್ರಿ ಈಗ ಒರಿಸ್ಸಾ ಇದರಲ್ಲಿಲ್ಲ, ನಾವು ಮಧ್ಯಪ್ರದೇಶದಲ್ಲಿಲ್ಲ. ನಮ್ಮಲ್ಲಿ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡೋದು, ಬಿಕಾಸ್ ವಿ ಆರ್ ದಿ ರಿಚ್ ಕಂಟ್ರಿ, ಒನ್ ಆಫ್ ದಿ ರಿಚ್ ಕಂಟ್ರಿ ಇನ್ ದಿ ಸ್ಟೇಟ್, ರಿಚ್ ಸ್ಟೇಟ್ ಇನ್ ದಿ ಕಂಟ್ರಿ. ಸೊ ಏನೋ ಒಂದು ಯಡಿಯೂರಪ್ಪ ಇವರ ಅದೃಷ್ಟ ನೋಡಿ, ಆ್ಯಕ್ಚುಲಿ ಇಂಪ್ಲಿಮೆಂಟ್ ಮಾಡಿದ್ರಲ್ಲಿ ಇವರ ಪಾತ್ರ ಇತ್ತಾರ ಅಂತ ಗೊತ್ತಿಲ್ಲ ಸ್ವಲ್ಪ ಉಂಟು. ಆದರೆ ಇಂಪ್ಲಿಮೆಂಟ್ ಮಾತಾಡೋದ್ರಲ್ಲಿ ಡಿ ಕೆ ಶಿವಕುಮಾರ ಪಾತ್ರ ಜಾಸ್ತಿ ಅಂತ ಕಾಂಗ್ರೆಸ್ ಒಳಗಡೆ ಹೇಳೋ ಮಾತು, ಘೋಷಣೆ ಸ್ಕೀಮ್ಗಳು, ಆ ಸ್ಕೀಮ್ಗಳನ್ನು ಹೇಗೆ ತಂದ್ರೆ ಗೊತ್ತಾ, ಒಂದೊಂದೇ ತಂದ್ರೆ ಒಮ್ಮೆಲೆ ಬಾಣ ಬಿಟ್ಟಿಲ್ಲ ಅವರು, 5 ಬಾಣಗಳ ಒಮ್ಮೆಲೆ ಬಿಟ್ಟಿಲ್ಲ, ಒಂದೊಂದೇ ಬಾಣ ಚುನಾವಣಾ ಪ್ರಚಾರ ಅವ್ರ ಸ್ಟ್ರಾಟಜಿ ಬಾರ ಅಬ್ದು. ನಮ್ಗೆಲ್ಲ ಗೊತ್ತಲ್ಲ ಇಷ್ಟೆಲ್ಲ ನಾವು ಡಿಸ್ಕ್ ಯಾರು ಇಷ್ಟು ಅದ್ಭುತವಾಗಿ ಮಾಡಿಲ್ಲ. ನಿಮ್ಮ ಇವರು ಭಂಡಾರಿ ಅವರ ಅದನ್ನೇಂದಲ್ಲ ಅವರಿಗೆ ಮೊದಲಿಗೆ ಫೋನ್ ಮಾಡಿದ್ರು, ಆ್ಯಕ್ಚುಲಿ ಏನ್ ಚಟ್ರ ಹೀಗಾಯ್ತಲ್ಲ ಅಂತ, ಕೈಸ ಹೋಗಾಯ ಕ್ಯಾ ಹೋಗಾಯ ಅಂತೇಳಿ ಕ್ಯೂ ಹೋಗಾಯ ಅಂತೇಳಿ ಈಗ ಫೋನ್ ಮಾಡಿದ್ರು ನಂಗೆ ನಾನು ಬರ್ತಾ ಇರುವಾಗ. ಸೊ ಅವ್ರು ಯಾರು ಇದನ್ನು ನಾನು ಲೆಕ್ಕಕ್ಕೆ ಹಾಕೊಳ್ಳಿಲ್ಲ. ಸಿ ಅದಕ್ಕಾಗಿ ಹೇಳೋದು ಇದನ್ನು ಇಂಪ್ಲಿಮೆಂಟ್ ಮತ್ತು ಒಳ್ಳೆ ರೀತಿಯಲ್ಲ ಆಯಿತು. ಸಿ ಅದು ನಾನು ಪಾರ್ಟಿ ಅಧ್ಯಕ್ಷನೇ ಆಗಬೇಕು ಅಥವಾ ಪಾರ್ಲಿಮೆಂಟ್ ಲೀಡರೇ ಅಪೋಸಿಷನ್ ಲೀಡರ್ ಆಗಿದ್ದಾನೆ ಆಗಬೇಕಂತ ಏನಿಲ್ಲ ಕಾನೂನಲ್ಲಿ. ಸುಖೇಂದ್ರ ಸಿಂಗ್ ಸುಕ್ಕು ಇಲ್ಲಿ ಅವರು ನಮ್ಮ ಹಿಮಾಚಲ ಪ್ರದೇಶ ಅವರು, ಅವ್ರ ಪಾರ್ಟಿ ಅಧ್ಯಕ್ಷನಾಗಿರಲಿಲ್ಲ ಅಪೋಸಿಷನ್ ಲೀಡರ್ ಆಗಿರಲಿಲ್ಲ, ಅವ್ರಿಗೆ ಏನಾಯ್ತು ಗೊತ್ತಾ, ಶಾಸಕರ ಬೆಂಬಲ ಮೇಲೇನೆ ಆಗ್ತದೆ ಅಲ್ಲಿನೂ ಕೂಡ. ಪಾರ್ಟಿದ ಅಪೋಸಿಷನ್ ಲೀಡರ್ ಆಗಿರಲಿಲ್ಲ, ಪಾರ್ಟಿ ಪ್ರೆಸಿಡೆಂಟ್ ಆಗಿರಲಿಲ್ಲ ಅವರು, ಥರ್ಡ್ ಪಾರ್ಟಿ ಆಗಿಬಿಟ್ರೆ, ಯಾಕಂದರೆ ಶಾಸಕರ ಬೆಂಬಲ ಇತ್ತು ಅವ್ರ ಹತ್ರ. ಸೊ ಅದನ್ನೇ ಇಂಪ್ಲಿಮೆಂಟ್ ಮಾಡಿ ಅಂತ ಗಾಂಧಿ ಫ್ಯಾಮಿಲಿಯಿಂದ ಒಂದು ಮೆಸೇಜ್ ಹೋಗಿತ್ತು ಅಂತೇಳಿ. ಸೊ ಅದು ರಿಚಾರ್ಜಿಗೆ ಯಾರಿಗೆ ಸಿದ್ದರಾಮಯ್ಯನಿಗೆ ರೀಚ್ ಆಗಿರಬೇಕು, ಡಿ ಕೆ ಶಿ ಅವರು ರೀಚ್, ಅದು ಒಳ್ಳೆ ರೀತಿಯಲ್ಲಿ ಇವರು ಅಲ್ಲ, ನಮಗೆಲ್ಲರಿಗೂ ಗೊತ್ತಿತ್ತು ಸಿದ್ದರಾಮಯ್ಯನ ಹತ್ರ MLA ಜಾಸ್ತಿ ಇದೆ ಅಂತ. ಒಂದು ವೇಳೆ ಸಪೋಸ್ ವಿರೋಧವಾಗಿ ಎಲ್ಲ ಹೈಕಮಾಂಡ್, ಅಲ್ಟಿಮೇಟ್ಲಿ ಹೈಕಮಾಂಡ್ ಎದುರು ನಿಲ್ಲಿಕಾವಲ್ರಿ, ಎಂತೆಂಥ ಪ್ರಚಂಡೇ ತಲೆ ಬಗ್ಗಿಸಿ ಹೋಗಿದ್ದಾರೆ. ಯಡಿಯೂರಪ್ಪನವ್ರು ಗೊತ್ತಿರುವ ನಿಮಗೆ 2006 ಇದರಲ್ಲಿ ಬಂತಲ್ಲ ಲೋಕಾಯುಕ್ತದಲ್ಲಿ ಅವ್ರ ಹೆಸರು ಬಂತ ರಿಸೈನ್ ಮಾಡಿದ್ದಂತ ಅದ್ವಾನಿ ಅವರು ಲೀಡರ್ಶಿಪ್ಪಲ್ಲಿ ರಿಸೈನ್ ಅವ್ರು ಕೇಳಿಲ್ಲ ಫಸ್ಟಿಗೆ, ಸ್ವಲ್ಪ ಹಿಂದೆ ಮುಂದೆ ನೋಡಿದ್ರು ಏನೋ ಮಾಡಿದ್ರು, ಕಡೆ ಇಳಿಲೇಬೇಕಾಯಿತು, ಕಡೆ ಎಲ್ಲಿ ತನಕ ಅಂದರೆ ಅವ್ರನ್ನ ಪಾರ್ಟಿಯಿಂದ ಇದು ಮಾಡುವ ಅಲ್ಲಿ ತನಕ ಡಿಸಿಷನ್ ಡೆಲ್ಲಿಯಲ್ಲಿ ಡಿಸಿಷನ್ ಆಗ್ತೇವೆ ಅಂತ ಇಳಿತಾ ಹೋದರು. ಸೊ ಹೈಕಮಾಂಡ್ಗೆ ತಲೆ ಬೇಕಿಲ್ಲ. ಇವತ್ತು ಡಿಸಿಷನ್ ಸಪೋಸ್ ಡಿ ಕೆ ಸಿ ಫೇವರ್ ಆಗಿದ್ದರು ಸಿದ್ದರಾಮಯ್ಯನವ್ರಿಗೆ ಏನು ಮಾಡಲಿಕ್ಕೆ ಹೋದಿಲ್ಲ, ಈ ಅದು ಪೈಪ್ ಒಂದ್ಸಲ ಅದು ಕೂಡ ಈ 135 ನಂಬರ್ ಇರುವಾಗ ಉಂಟಲ್ಲ ಹೈಕಮಾಂಡ್ ಈಸ್ ಇನ್ ಅಪ್ಪರ್ ಹ್ಯಾಂಡ್. ಎಸ್, 135 ನಂಬರ್ ಉಂಟಲ್ಲ, ಇನ್ನು ಮುಂದೇನೂ ಹೈಕಮಾಂಡ್ ಅಪ್ಪರ್ ಇರುತ್ತೆ. ಬಟ್ ಈಗ ಅದನ್ನು ನಮಗೆಲ್ಲ ಕಾಯ್ತಾ ನೋಡ್ತಾ ಇದ್ದೇವೆ. ಈಗ ಇನ್ನು ಯಾವ ರೀತಿಯಲ್ಲಿ ಈ ಸ್ಕೀಮನ್ನು ಫಸ್ಟ್ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ, ಅದರಲ್ಲಿ ಯಾವುದು ಸಬ್ಜೆಕ್ಟ್ ಕಂಡೀಷನ್ಸ್ ಅಪ್ಲೈ ಅಂತ ಉಂಟಲ್ಲ ಅದೊಂದು ನೋಡಬೇಕಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.